ಹತ್ತು ದಿವಸಲಿಂದ ಕೋತಿ ಬಹಳ ಕಾಟ ಕೊಡ್ತಾ ಇದೆ. ಎಲ್ಲ ಕೋತಿಗೆ ಹೇಳ್ತಾ ಇಲ್ಲ, ನಾವು ಒಂದು ಕೋತಿ ಹುಚ್ಚಿ ಹಿಡಿದಿದೆ. ಹೆಣ್ಮಕ್ಳು ಹೊರಗೆ ಬಂದ್ರೆ ಸಾಕು ಮೇಲೆ ಬೀಳ್ತಾ ಇದೆ. ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ರೆ ಫಾರೆಸ್ಟ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ರಿ ಅಂತಾರ, ಫಾರೆಸ್ಟ್ ಅವ್ರಿಗೆ ಮಾಡಿದ್ರೆ ಪಂಚಾಯತ್ ಅವ್ರಿಗೆ ಹೇಳ್ರಿ ಅಂತಾರೆ. ಯಾರು ಇಷ್ಟುವರೆಗೂ ಬಂದಿಲ್ಲ. 9:30ಗೆ ನಾವು ಮನೆಯಲ್ಲಿಟ್ಟು ಬಾಗಿಲು ಹಾಕಿವಿ, ಇಷ್ಟುವರೆಗೂ ಒಬ್ಬರು ಬಂದಿಲ್ಲ. ಯಾರು ಆಕ್ಷನ್ ತಗೊಂತಾ ಇಲ್ಲ. ನಾವೇನು ಇರಬೇಕಾ ಬೇಡ, ಇಲ್ಲಾಂದ್ರೆ ಊರು ಮನೆ ಬಿಟ್ಟು ಹೋಗ್ಬಿಡ್ಬೇಕಾ ಹೇಳ್ರಿ ನೀವೇ. ಹೊರಗಡೆ ಬಿಟ್ರೆ ಮೇಲೆ ಬಂದು ಕಡ್ದು ಬಿಡ್ತಿದ್ರೆ ಅದು ಹೊರಗೆ ಬರಂಗೆ ಇಲ್ಲ. ಅಸಲ್ ಯಾರು ಹೊರಗೆ ಬರಂಗೆ ಇಲ್ಲ. ಪಂಚಾಯತ್ ಅವ್ರ ಲೆಟರ್ ಕೂಡ ಕಳಿಸ್ಯಾರ ಫಾರೆಸ್ಟ್ ಅವ್ರಿಗೆ. ಫಾರೆಸ್ಟ್ ಅವ್ರು ಏನು ಅಸಲ್ ಆಕ್ಷನ್ ತಗೊಂತಾನೆ ಇಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತಾರೆ. ಇದು ನಮ್ಮ ಮನೆ. ಊರು ಅಂಜನಹಳ್ಳಿ. ಯಾವ ವ್ಯಾಪ್ತಿ ಬರ್ತದೆ? ಸಣ್ಣಪುರ ಪಂಚಾಯತ್. ಅಮ್ಮ ಕೈಗೆ ಬರ್ತಾರೆ. ಅಮ್ಮ ಹಾಳಾದ್ಮೇಲೆ ಸ್ಪೀಡ್ ಆಗ್ತದೆ. ಹೆಣ್ಣು ಮಕ್ಕಳು ಅಂದ್ರೆ ಬಂದ್ಬಿಡ್ತದೆ. ಇವತ್ತು ನನಗೆ ಸಾಯಿಸಾಕೆ ಐತ್ರಿ ಅದು. ಇವತ್ತು ಹೆಂಗ ತಪ್ಸ್ಕಂತೀನಿ ನಾನು. ಹೌದು, ಅದು ಒಳಗೆ ಬಂದಿತ್ತು, ನಾನು ಹೊರಗೆ ಇದ್ದೀನಿ. ಬಹಳ ಚಿತ್ರ. ಇದು ತೈಲ.